ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 126 ಕೋಟಿ ಅನುದಾನ ನಮ್ಮ ಹಿಂದಿನ ಸರ್ಕಾರ ಮಂಜೂರಾತಿ ಮಾಡಿ ಸರ್ಕಾರದ ಆದೇಶದ ಹೊರಡಿಸಿರ್ತಕ್ಕಂತಹ ಒಂದು ಕಾಮಗಾರಿಗಳನ್ನ ರದ್ದುಪಡಿಸಿ ಅದನ್ನ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ 126 ಕೋಟಿ ಅನುದಾನನ ವರ್ಗಾವಣೆ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಉಪವಾಸ ಸತ್ಯಾಗ್ರಹ ಮಾಡಿ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಪತ್ರವನ್ನು ಸಹ ನಾನು ಕೊಟ್ಟಿದ್ದೆ. ಆದರೆ ಇವತ್ತವರೆಗೂ ಅದು ಮತ್ತೆ ನನಗೆ ಅನುದಾನನ ಹಿಂತಿರುಗಿಸಿಲ್ಲ. ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ನಿನಗೆ ಅನುದಾನ ಮತ್ತೆ ಹಿಂದೆ ಕೊಟ್ಟಿದಾರ ಕೊಟ್ಟಿಲ್ವಾ ಅಂತ ಕೇಳಿದ್ರು. ಹಣ ಕೊಟ್ಟಿಲ್ಲ ಅಂತಂದೆ. ಹಂಗಾರೆ ನಾನು ಎಲ್ಲ ಕಾಮಗಾರಿಗಳನ್ನ ನಾನು ವೀಕ್ಷಣೆ ಮಾಡ್ತೀನಿ, ಒಂದು ದಿನಾಂಕ ನಿಗದಿ ಮಾಡೋದು. ನಿಗದಿ ಮಾಡಿ ಅಂದಾಗ ಅದು ಇವತ್ತು 9ನೇ ತಾರೀಕು ಸಮಯ ಕೊಟ್ಟಿದ್ದೆ. ಆ ಸಮಯ ಕೊಟ್ಟ ಮೇಲೆ ಇವತ್ತು ಎಲ್ಲ ವೀಕ್ಷಣೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತೆ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಮತ್ತೆ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಲ್ಲಿ ಸುರೇಶ್ ಅವರಲ್ಲಿ ಮನವಿ ಮಾಡ್ತೇನೆ. ನಮ್ಮ ಕ್ಷೇತ್ರದ ಅನುದಾನ ನಮಗೆ ಹಿಂತಿರುಗಿಸಿ, ಯಾವ ಕಾಮಗಾರಿಗಳಿಗೆ ನಾವು ಅನುದಾನ ತಂದಿದ್ವು ಅದನ್ನ ಮತ್ತೆ ಕೊಡಿ. ಇದು ನಿಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಅನುದಾನ. ನಾನು ತಮ್ಮಲ್ಲಿ ಏನೂ ಕೇಳಲ್ಲ. ನಾನು ರಾಜಕೀಯದ ಬಗ್ಗೆ ನಾನು ಮಾತಾಡಲ್ಲ, ಅಭಿವೃದ್ಧಿ ಬಗ್ಗೆ ಒಟ್ಟಾಗಿ ಹೋಗೋಣ. ಅಭಿವೃದ್ಧಿಗೆ ನಮ್ಮ ಕ್ಷೇತ್ರಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನನ್ನ ವೈಯಕ್ತಿಕವಾಗಿ ನಾನು ಯಾವತ್ತೂ ಬರಲ್ಲ, ಯಾವುದಕ್ಕೂ ಬರಲ್ಲ. ಈ ಕ್ಷೇತ್ರದ ಜನತೆನ ಋಣದಲ್ಲಿ ನಾನು ಇದ್ದೀನಿ. ಆ ಋಣ ತೀರಿಸೋ ಕೆಲಸ ನಾನು ಪ್ರತಿದಿನ ಮಾಡ್ತೀನಿ. ದಯವಿಟ್ಟು ನಾನು ಮಾಧ್ಯಮದ ಮುಖಾಂತರ ಎಲ್ಲ ಮನವಿ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೆ, ಉಪ ಮುಖ್ಯಮಂತ್ರಿಗಳು ಮತ್ತೆ ಸಂಸದರಿಗೆ 126 ಕೋಟಿನ ಹಿಂತಿರುಗಿಸಿ. ಇವತ್ತು ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇವತ್ತು ಖುದ್ದಾಗಿ ಅವರೇ ಬಂದು ವೀಕ್ಷಣೆ ಮಾಡಿದ್ದಾರೆ. ಅವರು ಸಹ ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ದ್ವೇಷದ ರಾಜಕಾರಣ ಮಾಡಬಾರದು, ಅಭಿವೃದ್ಧಿಗೆ ಸಹಕರಿಸಬೇಕು. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನನಗೂ ಮತ್ತೆ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ, ಮತ್ತೆ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಯಾವುದು ತೊಂದರೆ ಮಾಡಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಬ್ಬರಲ್ಲೂ ಮನವಿ ಮಾಡೋದು ಒಂದೇ, ಈ ಕ್ಷೇತ್ರನ ಅಭಿವೃದ್ಧಿ ಕಡೆ ತಗೊಂಡೋಗೋಣ. ನಾವ್ಯಾರು ಶಾಶ್ವತ ಅಲ್ಲ, ಒಟ್ಟಾಗಿ ಕೆಲಸ ಮಾಡೋಣ ಅನ್ನೋದು ನನ್ನ ಆಸೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.